फ्रेंड्स एल्लरिगू नमस्कार रश्मिराम क्रियेटिव चानल गे स्वागत फ्रेंड्स एल्लरू हेगिदीरा अंत नंगे कमेंट माडि तिळिसि फ्रेंड्स इवत्तु नन्न चानल न ओपन माडक्के मत्ते ओपन आद मेले नंगे एने डौट्स बरलि एल्ल क्लियर माडक्के नंगे तुंबा हेल्प माडिद्दु श्री आराध्य चानल अंत श्रीदेवी अंत अवरिगे नानु इवत्तु थैंक्स अन्नु हेळ्ता इदीनि ए विश यू ह्यापी बर्थडे श्री ನೀವು ಅಂದ್ಕೊಂಡಿದ್ದೆಲ್ಲ ನಿಮಗೆ ಸಿಗಲಿ ಅಂತ ನಾನು ಹಾರ್ಟ್ಲಿ ವಿಶ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಆ್ಯಂಕರ್ ಥ್ರೆಡ್ನ ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲೇ ಸ್ಪೇಡ್ ದಾರನ ತೊಗೊಂಡಿದ್ದೀನಿ, ಅಂದರೆ ನಾವು ಯಾವುದು ಸ್ಟಿಚಿಂಗಿಗೆ ಯೂಸ್ ಮಾಡ್ತೀವಲ್ವ ಆ ದಾರನ ತೊಗೊಬೇಕಾಗತ್ತೆ, ಕಾಟನ್ ದಾರ. ಇದು ಬಂದು ಸ್ವಲ್ಪ ತಿಕ್ಕಾಗಿರುತ್ತೆ, ಸೊ ಮಿಷನಲ್ಲಿ ಬ್ರೇಕ್ ಆಗೋಲ್ಲ ಬೇಗ, ಸೊ ಅದಕ್ಕೆ ನಾನು ಸ್ಪೇಡ್ ತೊಗೊಂಡಿದ್ದೀನಿ. ನೀವು ಮಿಷನಿಗೆ ಯಾವುದನ್ನು ಯೂಸ್ ಮಾಡ್ತೀರಾ ಅದರಲ್ಲೂ ಮಾಡ್ಕೋಬೋದು. ಸಪೋಸ್ ಏನಾದರೂ ತಿನ್ನಾಗಿದ್ದರೆ ನೀವು ಒಂದೆಳೆ ಅಥವಾ ಎರಡೆಳೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನಾವು ಇದನ್ನು ಸುತ್ಕೊಂಡಾಗ ಗೊತ್ತಾಗುತ್ತೆ ಇದರದ್ದು ಥಿಕ್ನೆಸ್ ಎಷ್ಟಿದೆ ಅಂತ. ಬನ್ನಿ ಮಾಡೋದನ್ನು ತೋರಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ರು ಆ್ಯಂಕರ್ ಥ್ರೆಡ್ ಎಲ್ಲಿ ಸಿಗುತ್ತೆ ಮೇಡಮ್, ಅದರದ್ದು ಪ್ರೈಸ್ ಏನು ಅಂತ. ಸೊ ಅದಕ್ಕೆ ನಾನು ಇದನ್ನು ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಒಂದೊಂದು ಕಲರು ನಮಗೆ ಎಕ್ಸಾಕ್ಟಾಗಿ ಸಿಗೋಲ್ಲ, ಸೊ ಆವಾಗ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಬೋದು. ಫ್ರೆಂಡ್ಸ್ ನೋಡಿ, ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಇದನ್ನು ಬೇಕು ಅಂದರೆ ಹಾಲಲ್ಲಿ ಒಂದು ಡೋರಿಗೆ ನಾವು ಒಂದು ಕಡೆ ನಾಟ್ ಹಾಕಿ ನಂತರ ಇನ್ನೊಂದು ಡೋರಿಂದ ಸಪೋರ್ಟಿವ್ ಆಗಿ ತೊಗೊಂಡು ನಾವು ಮಾಡ್ಕೊಬೋದು. ನಾನು ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ಕಾರ್ಬೋರ್ಡಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ರೀತಿ ರೌಂಡಾಗಿ ಹಾಕ್ಕೊಳ್ಳಿ. ನೀವೇನಲ್ಲೇ ಕೈ ಇಟ್ಕೊಂಡಿರ್ತೀರಿ ಅಲ್ಲೇ ಒಂದು ಅಂತ ಕೌಂಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದಾಯಿತು. ಇವಾಗ ಸೆಕೆಂಡ್ ರೌಂಡು. ನಾನು ಸ್ಟಾರ್ಟಿಂಗು ಎಂಟು ಎಳೆ ಹಾಕ್ಕೊಂಡೆ, ಅಂದರೆ ಥ್ರೆಡ್ಡು ಸ್ವಲ್ಪ ತೆಳ್ಳಗಿರುತ್ತೇನೋ ಅಂತ ಅಂದ್ಕೊಂಡು ನಾನು ಎಂಟು ಎಳೆ ಹಾಕ್ಕೊಂಡೆ. ಫ್ರೆಂಡ್ಸ್, ಅದು ತುಂಬ ದಪ್ಪ ಆಗೋಯಿತು. ಆಮೇಲೆ ಎರಡು ಎಳೆ ಮತ್ತೆ ನಾನು ರಿಮೂವ್ ಮಾಡಿದೆ. ನೀವು ಥಿಕ್ನೆಸ್ನ ನೋಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಮಾಡ್ತಾ ಇದ್ದೀನಿ. ನಮ್ಮದು ಕೈ ಎಲ್ಲೇ ನಾವು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ನೋಡಿ, ಅಲ್ಲೇ ನಂದು ಒಂದು ಫಿಂಗರ್ನ ಇಟ್ಟಿದ್ದೀನಲ್ವ, ಅಲ್ಲೇ ನೀವು ಕೌಂಟ್ ಮಾಡ್ಕೊಬೇಕಾಗತ್ತೆ. ನಾನಿವಾಗ ಎಂಟು ಎಳೆ ಮಾಡ್ಕೊಂಡಿದ್ದೀನಿ. ನೀವು ಆರು ಎಳೆ ಮಾಡ್ಕೊಳ್ಳಿ, ಅಂದರೆ ಬ್ಯಾಕ್ ಸೈಡು ಆರು ಎಳೆ ಇರಬೇಕು, ಫ್ರಂಟ್ ಸೈಡ್ ಆರು ಎಳೆ ಇರಬೇಕು. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ರೀತಿ ಎರಡೂ ನೀಟಾಗಿ ಕೈಯಲ್ಲಿ ಸೆಕ್ಯೂರಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ತುಂಬ ದಪ್ಪ ಅನ್ನಿಸ್ತು ನನಗೆ, ಸೊ ಅದಕ್ಕೆ ಎರಡು ಎಳೆ ನಾನು ರಿಮೂವ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ರೀತಿ ನಾವು ರೋಲ್ ಥರ ಮಾಡ್ಕೊಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ಈ ಥರ ಮಾಡ್ತೀವಿ ಅಷ್ಟು ನಮಗೆ ಆ್ಯಂಕರ್ ಥ್ರೆಡ್ಡು ನೀಟಾಗಿ ಬರುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ತುಂಬ ದಿನದಿಂದ ವೀಡಿಯೋ ಮಾಡಿರಲಿಲ್ಲ, ಸೊ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಸಾರಿ ಹೇಳ್ತಾ ಇದ್ದೀನಿ. ನಾನು ಆ್ಯಂಕರ್ ಥ್ರೆಡ್ ತುಂಬ ಯೂಸ್ ಮಾಡಿ ವರ್ಕ್ ಮಾಡ್ತೀನಿ, ಸೊ ಇದು ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಕೆಲವೊಂದು ಸ್ಯಾರೀಸಿಗೆ ಎಕ್ಸಾಕ್ಟಾಗಿ ನಮಗೆ ಥ್ರೆಡ್ ಸಿಗಲ್ಲ, ಸೊ ಆವಾಗ ಬೆಟರ್ ಇದನ್ನೇ ಮಾಡ್ಕೊಬೋದು. ಆ್ಯಂಕರ್ ಥ್ರೆಡನ್ನು ನೀವು ಜಾಸ್ತಿ ಬೇಕು ಅಂದಾಗ ಹಾಲಲ್ಲಿ ಆ ಥರ ನೀವು ವಿಂಡೋಕ್ಕೆ ಈ ಥರ ನಾನೇನು ಕಾರ್ಬೋರ್ಡಿಗೆ ಮಾಡಿದೆ ಅದನ್ನೇ ನೀವು ರಿಪೀಟಲ್ಲಿ ಮಾಡಿಕೊಂಡಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನು ಒಂದು ಸಾರಿ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೈಡಿಂದ, ಅಂದರೆ ಬ್ಯಾಕ್ ಸೈಡಿಂದ ಇನ್ನೊಂದು ಸಾರಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಸೆಕ್ಯೂರಾಗಿ ಬರುತ್ತೆ. ನೋಡಿ, ಇದು ಈ ಥರ ಆದಮೇಲೆ ನೀವು ಈ ರೀತಿ ಸುತ್ತಕೊಂಡು ಒಂದು ನಾಟ್ ಹಾಕಿ ಇಟ್ಕೊಂಬಿಡಿ. ನಾನು ನಾಟ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾಟ್ ಹಾಕಿ ಇಟ್ಕೊಂಬಿಡಿ, ಅಂದರೆ ನಿಮಗೆ ಬೇಗ ಗಂಟು ಹಾಕಲ್ಲ. ನಾನು ನಿಮಗೆ ರೆಡಿ ಇರೋ ಆ್ಯಂಕರ್ ಥ್ರೆಡ್ಡನ್ನು ತೋರಿಸ್ತೀನಿ. ಏನು ಡಿಫ್ರೆನ್ಸ್ ಇಲ್ಲ ಫ್ರೆಂಡ್ಸ್, ಬಟ್ ಅದು ರೆಡಿ ನಮಗೆ ಸಿಗತ್ತೆ. ಅದು ಮಿಷನಲ್ಲಿ ರೆಡಿ ಆಗೋದ್ರಿಂದ ಸ್ವಲ್ಪ ಚೇಂಜ್ ಅನಿಸುತ್ತೆ. ನೋಡಿ, ಎಕ್ಸಾಕ್ಟ್ ಆಗಿದೆ. ನಾನು ಲೈಟ್ ಕಲರ್ ತೋರಿಸಿದ್ದೀನಿ, ಸೊ ಲೈಟ್ ಕಲರ್ ರೆಡಿದು, ಡಾರ್ಕ್ ಕಲರ್ ನಾನು ಮಾಡಿರೋದು. ನೋಡಿ, ಹತ್ತಿರದಿಂದನೂ ತೋರಿಸ್ತಾ ಇದ್ದೀನಿ, ಏನು ಡಿಫ್ರೆನ್ಸ್ ಇರಲ್ಲ. ಜಸ್ಟ್ ಅದು ರೆಡಿ ಇರೋದಕ್ಕೆ ಸ್ವಲ್ಪ ಶೈನಿಂಗ್ ಇರುತ್ತೆ, ಮಿಷನಲ್ಲಿ ಆಗಿರುತ್ತೆ ಅದು. ನೋಡಿ, ಇದು ರೆಡಿ ಈ ರೀತಿ ಬರುತ್ತೆ. ನಿಮಗೆ ಇದು ರೆಡಿ ಬಂದು 8 meters ಇರುತ್ತೆ ಫ್ರೆಂಡ್ಸ್. ಇದು ನೀವೇನಾದರೂ ಮಾಡ್ಕೋಬೇಕು ಇದೇ ರೀತಿ ಅಂತ ಕ್ಯಾಲ್ಕುಲೇಟ್ ಇಟ್ಕೊಂಡು ಮಾಡ್ಕೋಬೋದು.
ಸಿಂಪಲ್ಲಾಗಿ ನಿಮಗೆ ಆ್ಯಂಕರ್ ಥ್ರೆಡ್ಡು ಮನೆಯಲ್ಲೇ ರೆಡಿ ಆಗುತ್ತೆ. ಯಾವ ಕಲರ್ ಬೇಕಾದರೂ ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಫ್ರೆಂಡ್ಸ್, ನನ್ನ ನೆಕ್ಸ್ಟ್ ವಿಡಿಯೋ ಬಂದು ಲಟ್ಕನ್ ಅಂತಾರಲ್ವ, ಅಂದರೆ ಬ್ಲೌಸಿಗೆ ಬ್ಯಾಕ್ ಸೈಡ್ ಡೋರಿ ಅಂತ ಹಾಕ್ತಾರಲ್ವ, ಅದ್ರ ತಳಗಡೆ ಹ್ಯಾಂಗಿಂಗ್ಸ್ ಹಾಕ್ತಾರೆ, ಅದನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಬೋದು ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೇಮ್ ಮಗಮ್ ವರ್ಕ್ ಥರನೇ ಕಾಣಿಸುತ್ತೆ. ಮತ್ತೆ ಒಂದು ವಿಡಿಯೋ ಜೊತೆಗೆ ಸಿಗೋಕ್ಕೆ ಕನಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಆದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ. ಮತ್ತೆ ಸಿಗೋಣ ಅಲ್ಲಿವರೆಗೂ. ಬೈ ಫ್ರೆಂಡ್ಸ್.